ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ಮಧ್ಯಭಾಗದಲ್ಲಿರುವ ಶ್ರೀ ಗವಿಸಿದ್ದೇಶ್ವರ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲು ಮೇಗಳಕೊಪ್ಪಲು ಅಕ್ಕಪಕ್ಕದ ಏಳು ಹಳ್ಳಿಗಳ ಗ್ರಾಮಸ್ಥರು ಸರ್ಕಾರದ ಅನುದಾನ ಪಡೆಯದೆ ಸಮಾನ ವಂತಿಕೆ ಹಾಕಿಕೊಂಡು ಗವಿಸಿದ್ದೇಶ್ವರ ಬೆಟ್ಟಕ್ಕೆ ತ್ವರಿತಗತಿಯಲ್ಲಿ ರಸ್ತೆ ನಿರ್ಮಿಸುತ್ತಿದ್ದಾರೆ. ಮೇಗಳಕೊಪ್ಪಲು ಹಾಗೂ ಅಕ್ಕಪಕ್ಕದ ಏಳು ಹಳ್ಳಿಗಳ ಗ್ರಾಮಸ್ಥರು ಇಂದು ಕಾಮಗಾರಿ ಪರಿಶೀಲನೆ ನಡೆಸಿದರು. ಇನ್ನು ಗವಿಸಿದ್ದೇಶ್ವರ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಮುಖಂಡ ಟಿಎಸ್ ಯಶೋಧರ ಮಾತನಾಡಿ, ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ಮಧ್ಯಭಾಗದಲ್ಲಿರುವ ಗವಿಸಿದ್ದೇಶ್ವರ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲು ಅಲ್ಲಿಗೆ ಸಿಮೆಂಟು ಕಬ್ಬಿಣ ಸಲಕರಣೆಗಳನ್ನು ಸಾಗಿಸಲು ಮೇಗಳಕೊಪ್ಪಲು ಹಾಗೂ ಅಕ್ಕಪಕ್ಕದ ಏಳು ಹಳ್ಳಿಗಳ ಗ್ರಾಮಸ್ಥರು ವಂತಿಕೆ ಹಾಕಿಕೊಂಡು ಬೆಟ್ಟಕ್ಕೆ ರಸ್ತೆ ನಿರ್ಮಿಸುತ್ತಿದ್ದೇವೆ. ಇದೊಂದು ಮೈಸೂರು ಜಿಲ್ಲೆಯಲ್ಲೇ ಸುಂದರ ಪ್ರವಾಸಿ ತಾಣವಾಗಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಸ್ತೆ ಡಾಂಬರೀಕರಣಕ್ಕೆ ಹಾಗೂ ದೇವಾಲಯದ ಜೀರ್ಣೋದ್ಧಾರ ಮಾಡಲು 3 ಕೋಟಿ ಅನುದಾನ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗವಿಸಿದ್ದೇಶ್ವರ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಮುಖಂಡರಾದ ತಿಪ್ಪೇಗೌಡ, ಮಲ್ಲಿಕಾರ್ಜುನ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನಮಸ್ಕಾರ, ನನ್ನ ಹೆಸರು ಟಿ ಎಸ್ ಯಶೋಧರ ಅಂತೇಳಿ. ನಾನು ಬೆಟ್ಟತುಂಗ ಮೇಗಳಕೊಪ್ಪಲು ಗ್ರಾಮಸ್ಥರು. ನಾವು ಬೆಟ್ಟತುಂಗ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಗವಿಸಿದ್ದೇಶ್ವರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 7 ಗ್ರಾಮಸ್ಥರು ಆ ಬೆಟ್ಟತುಂಗ ಮೇಗಳಕೊಪ್ಪಲು, ಕೆಳಗನಕೊಪ್ಪಲು, ದೊಡ್ಡೇಗೌಡನಕೊಪ್ಪಲು, ಬಾರ್ಸೆ, ಬೆಟ್ಟತುಂಗ, ದೊಡ್ಡೇಗೌಡನಕೊಪ್ಪಲು, ಕುಡುಕೂರು, ಕುಡುಗುರುಕೊಪ್ಪಲು, ಇಷ್ಟು ಗ್ರಾಮಗಳು ಸೇರಿ ಈ ಒಂದು ರಸ್ತೆಯ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಯಾವುದೇ ಒಂದು ಸರ್ಕಾರದ ಅನುದಾನವನ್ನು ನಾವು ಪಡೆದನೆ ಕೇವಲ ನಮ್ಮ 700 ಗ್ರಾಮಸ್ಥರು ವಂತಿಕೆಗಳನ್ನು ಹಾಕಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ಈ ಕಡೆ ಸರ್ಕಾರದವರು ಮುಖ ಮಾಡಿ ಸರ್ಕಾರದ ಅನುದಾನವನ್ನು ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅನುದಾನವನ್ನು ಕೊಟ್ಟು ಆ ಗವಿಸಿದ್ದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು.